ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಬಬಿತಾ ಶ್ರೀನಿವಾಸ್. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರವು ಒತ್ತಡ ತಂದು ಬ್ಲ್ಯಾಕ್ ಫಂಗಸ್ಗೆ ಅಗತ್ಯ ಪ್ರಮಾಣದ ಔಷಧಗಳನ್ನು ತರಿಸಿಕೊಳ್ಳುವುದರ ಬಗ್ಗೆ ಗಮನಹರಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಲಿಪೋಸೋಮಲ್ ಆಂಪೋಟೆರಿಸನ್ ಬಿ ಔಷಧಿಯ 20,000 ವಯಲ್ಗಳನ್ನು ಶೀಘ್ರವೇ ಪೂರೈಕೆ ಮಾಡುವಂತೆ ರಾಜ್ಯ ಔಷಧ ಉಗ್ರಾಣ ಕೇಂದ್ರವು ಕೇಂದ್ರ ಸರ್ಕಾರವನ್ನು ಕೋರಿದೆ. ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರದ ಮೇಲೆ ಒತ್ತಡ ತಂದು ಅಗತ್ಯ ಪ್ರಮಾಣದ ಔಷಧಗಳನ್ನು ತರಿಸಿಕೊಳ್ಳುವುದರತ್ತ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಮತ್ತೊಂದು ಭೀಕರತೆಗೆ ಜನ ಸಿಲುಕುವ ಅಪಾಯವಿದೆ ಎಂದು ಹೇಳಿದ್ದಾರೆ. ಕಪ್ಪು ಶಿಲೀಂಧ್ರ ಸಮಸ್ಯೆ ಮಹಾರಾಷ್ಟ್ರದಲ್ಲಿ ಹಲವು ತಿಂಗಳಿಗೆ ಮೊದಲೇ ಕಾಣಿಸಿಕೊಂಡಿತ್ತು. ಸಮಸ್ಯೆ ಇಲ್ಲಿಯೂ ಕಾಣಿಸಿಕೊಳ್ಳುವ ಅಪಾಯದ ಬಗ್ಗೆ ತಜ್ಞರು ಹೇಳುತ್ತಲೇ ಬಂದಿದ್ದಾರೆ. ಈ ಸಮಸ್ಯೆ ದೊಡ್ಡದಾಗುವ ಎಚ್ಚರಿಕೆಗಳಿದ್ದರೂ ಔಷಧದ ವ್ಯವಸ್ಥೆ ಮಾಡದಿರುವುದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಔಷಧ ಸಂಗ್ರಹ ಈ ಹೊತ್ತಿನ ಅಗತ್ಯ ಎಂದಿದ್ದಾರೆ. ಕಪ್ಪು ಶಿಲೀಂಧ್ರ ಸಮಸ್ಯೆ ರಾಜ್ಯದಲ್ಲಿ ಈಗಾಗಲೇ ಗಂಭೀರ ಸ್ವರೂಪದಲ್ಲೇ ಕಾಣಿಸಿಕೊಂಡಿದೆ. ಹಲವರು ಬಲಿಯಾಗಿದ್ದಾರೆ. ಕೋವಿಡ್ನಿಂದ ಗುಣವಾಗುವ 400 ಮಂದಿ ಪ್ರತಿ ವಾರ ಈ ಸಮಸ್ಯೆಗೆ ಸಿಲುಕುವ ಸಾಧ್ಯತೆಯನ್ನು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ತಿಳಿಸಿದೆ. ಹೀಗಿರುವಾಗ ಎದುರಾಗಿರುವ ಔಷಧ ಕೊರತೆ ದುರಂತದ ಮುನ್ಸೂಚನೆ ನೀಡುತ್ತಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಗುಜರಾತ್ ರಾಜ್ಯದಲ್ಲಿನ ಕೋವಿಡ್ ಸಾಂಕ್ರಾಮಿಕ ದುಸ್ಥಿತಿಗಳ ಕುರಿತಾದಂತೆ ಗುಜರಾತ್ನ ಖ್ಯಾತ ದಿನಪತ್ರಿಕೆ ದಿವ್ಯ ಭಾಸ್ಕರ್ ವಿಮರ್ಶಾತ್ಮಕ ವರದಿ ಪ್ರಕಟಿಸಿದೆ. 71 ದಿನಗಳಲ್ಲಿ ಗುಜರಾತ್ನಲ್ಲಿ 1.23 ಲಕ್ಷ ಮರಣ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಆದರೆ ಅಧಿಕೃತವಾಗಿ ಕೇವಲ 4,218 ಸಾವಿನ ವರದಿಯನ್ನು ಸರ್ಕಾರ ಪ್ರಕಟಿಸಿದೆ ಎಂದು ದಿವ್ಯ ಭಾಸ್ಕರ್ ತನ್ನ ಮುಖಪುಟದಲ್ಲಿ ಪ್ರಕಟಿಸಿ ಗುಜರಾತ್ ಸರ್ಕಾರದ ಅವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲಿದೆ. ಈ ವರ್ಷ ಮಾರ್ಚ್ 1 ರಿಂದ ಮೇ 10 ರವರೆಗೆ 1.23 ಲಕ್ಷ ಮರಣ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಸಂಖ್ಯೆಗಳನ್ನು ಮರೆಮಾಚಿದೆ ಎಂದು ಪತ್ರಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಗುಜರಾತ್ ಸರ್ಕಾರವು ಸಾವಿನ ಡೇಟಾವನ್ನು ಮರೆಮಾಚಿಸಿದೆ ಎಂದು ಹೇಳುವುದು ಅಸಮರ್ಪಕವಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರದೀಪ್ ಸಿಂಗ್ ಜಡೇಜಾರವರು ದಿವ್ಯ ಭಾಸ್ಕರ್ ವರದಿಯನ್ನು ತಿರಸ್ಕಾರ ಮಾಡಿದ ನಂತರದಲ್ಲಿ ಇದು ವ್ಯಾಪಕ ಚರ್ಚೆಗೆ ಒಳಗಾಯಿತು. ಬಹಳಷ್ಟು ಜನ ಇದನ್ನು ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಹಾಕಲಾರಂಭಿಸಿದರು. ಗುಜರಾತ್ ಸರ್ಕಾರ ಸಾವನ್ನು ಮುಚ್ಚಿಡುತ್ತಿದೆ ಎಂದು ಟ್ವಿಟರ್ನಲ್ಲಿ ಟ್ರೆಂಡ್ ಮಾಡಲಾಯಿತು. ದಿವ್ಯ ಭಾಸ್ಕರ್ ಪತ್ರಿಕೆಯ ಈ ಸುದ್ದಿಯನ್ನು ಪತ್ರಕರ್ತ ದೀಪಕ್ ಪಟೇಲ್ ಅವರು ಗುಜರಾತಿಯಿಂದ ಇಂಗ್ಲಿಷ್ಗೆ ಟ್ವಿಟರ್ ಥ್ರೆಂಡ್ನಲ್ಲಿ ಅನುವಾದಿಸಿದ್ದಾರೆ. ಕೋವಿಡ್ ನಿರ್ವಹಣೆಯಲ್ಲಿ ಗುಜರಾತ್ ಸರ್ಕಾರ ಸಾಕಷ್ಟು ವಿಫಲವಾಗಿದೆ. ಆದರೂ ತನ್ನ ವೈಫಲ್ಯವನ್ನು ಮರೆಮಾಚಿಕೊಳ್ಳಲು, ಸುಳ್ಳು ಲೆಕ್ಕ ತೋರಿಸಲು ಹೋಗಿ ತನ್ನದೇ ಇಲಾಖೆಯ ಕೈಯಲ್ಲಿ ಬಿಜೆಪಿ ನೇತೃತ್ವದ ಗುಜರಾತ್ ಸರ್ಕಾರ ಬೆತ್ತಲಾಗಿದೆ. ಪಿಎಂ ಕೇರ್ಸ್ನ ವೆಂಟಿಲೇಟರ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ರೋಲ್ ಮಾಡಿದ್ದಾರೆ. ಈ ಎರಡಕ್ಕೂ ತುಂಬ ಸಾಮ್ಯತೆ ಇದೆ. ಅಗತ್ಯವಿದ್ದಾಗ ಇವೆರಡೂ ಎಲ್ಲೂ ಕಾಣಿಸುವುದಿಲ್ಲ ಎಂದು ರಾಹುಲ್ ಟ್ವೀಟ್ ಮಾಡಿದ್ದಾರೆ. ತನ್ನ ಟ್ವಿಟರ್ನಲ್ಲಿ ರಾಹುಲ್ ಗಾಂಧಿ 3 ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ: ಸುಳ್ಳು, ಪ್ರಪಗಂಡ, ತನ್ನ ಕೆಲಸವನ್ನು ಮಾಡದಿರುವುದು ಮತ್ತು ಅಗತ್ಯವಿರುವಾಗ ಎಲ್ಲಿಯೂ ಗೋಚರಿಸದಿರುವುದು. ಹೀಗೆ 3 ಸಂಗತಿಗಳನ್ನು ಉಲ್ಲೇಖಿಸಿ ನರೇಂದ್ರ ಮೋದಿ ಮತ್ತು ಪಿಎಂ ಕೇರ್ಸ್ನ ವೆಂಟಿಲೇಟರ್ಗಳನ್ನು ರಾಹುಲ್ ಗಾಂಧಿ ಹೋಲಿಸಿದ್ದಾರೆ. ಕೊರೋನಾ ಆತಂಕದ ನಡುವೆ ಕೆಲವು ಪ್ರೇರಣಾದಾಯಕ ಸುದ್ದಿಗಳು ಕೂಡ ಬರುತ್ತಿರುತ್ತವೆ. ಇಂಥ ಸುದ್ದಿಗಳಲ್ಲಿ ಉತ್ತರ ಪ್ರದೇಶದ ಶಾಜಹಾನ್ಪುರದ ಓರ್ವ ಹೆಣ್ಣುಮಗಳ ಕಥೆಯೂ ಒಂದು. ಈಕೆ ಹೆಸರು ಆರ್ಷಿ. ತನ್ನ ಸ್ಕೂಟಿಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಟು ಅಗತ್ಯವಿರುವವರಿಗೆ ತಲುಪಿಸುತ್ತಿರುವ ಈಕೆ ಸರ್ವತ್ರ ಶ್ಲಾಘನೆಗೆ ಪಾತ್ರವಾಗಿದ್ದಾಳೆ. ನನ್ನ ತಂದೆಗೆ ಆಕ್ಸಿಜನ್ ಸಿಲಿಂಡರ್ನ ಅಗತ್ಯ ಕಂಡು ಬಂದಾಗ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದೆ. ಸರ್ಕಾರವು ರೋಗಿಗಳಿಗೆ ಯಾವ ಸಹಾಯವನ್ನೂ ಮಾಡದಿರುವುದರಿಂದಾಗಿ ನಾನು ಈ ಕೆಲಸಕ್ಕೆ ಇಳಿದಿದ್ದೇನೆ. ನನ್ನ ಕೈಯಿಂದ ಹಣ ಪಡೆದುಕೊಂಡು ಸಿಲಿಂಡರ್ಗಳನ್ನು ತುಂಬಿಸಲಾಗುತ್ತದೆ. ಮನೆಯಲ್ಲಿರುವ ರೋಗಿಗಳಿಗೆ ಸರ್ಕಾರ ಆಕ್ಸಿಜನ್ ಸಿಲಿಂಡರ್ ನೀಡುತ್ತಿಲ್ಲ ಎಂದು ಆರ್ಷಿ ಹೇಳಿದ್ದಾಳೆ. ಕೊರೋನಾ ಪೀಡಿತರಾಗಿ ತಂದೆಯ ಪರಿಸ್ಥಿತಿ ಹದಗೆಟ್ಟಾಗ ನಾನು ಹಲವರಲ್ಲಿ ಆಕ್ಸಿಜನ್ ಸಿಲಿಂಡರ್ಗಾಗಿ ಕೋರಿದೆ. ಯಾರಿಗೂ ಏನೂ ಮಾಡಲಾಗಲಿಲ್ಲ. ಓರ್ವ ಬಂಧು ಮತ್ತು ಗೆಳೆಯರು ಸೇರಿ ಮನೆಗೆ 2 ಆಕ್ಸಿಜನ್ ಸಿಲಿಂಡರ್ಗಳನ್ನು ತಲುಪಿಸಿದರು. ಆ ಬಳಿಕ ನಾನು ಇದನ್ನು ಎಲ್ಲರಿಗೂ ತಲುಪಿಸಬೇಕು ಎಂದು ತೀರ್ಮಾನಿಸಿದೆ ಎಂದು ಆಕೆ ಹೇಳಿದ್ದಾರೆ.
ತಂದೆ ಕೊರೋನಾ ನೆಗೆಟಿವ್ ಆದ ಮೇಲೆ 18 ಬಾರಿ ಆಕ್ಸಿಜನ್ ಸಿಲಿಂಡರ್ ಅನ್ನು ತುಂಬಿಸಿ ನಾನು ಹಲವರಿಗೆ ನೀಡಿದ್ದೇನೆ. ವಿದ್ಯಾರ್ಥಿಯಾಗಿರುವ ಅರ್ಷಿ ಇದರ ಹಣವನ್ನು ತಾವೇ ಭರಿಸುತ್ತಿದ್ದಾರೆ. ತನ್ನ ಮನೆಯಲ್ಲಿರುವ ತನ್ನ ತಂದೆಗಾಗಿ ತಂದ ಸಿಲಿಂಡರ್ ಅನ್ನು ತುಂಬಿಸಿ ಇತರರಿಗೆ ತಲುಪಿಸುವತ್ತ ಪುನಃ ಅಲ್ಲಿಂದ ಪಡೆದು ಆಕ್ಸಿಜನ್ ಅನ್ನು ತುಂಬಿಸಿ ಇನ್ನಾರಿಗೂ ಹಂಚುತ್ತಿರುವ ಈ ಯುವತಿಯನ್ನು ಗ್ರಾಮಸ್ಥರು ಆಕ್ಸಿಜನ್ ವಾಲಿ ಬೇಟಿ ಎಂದು ಕರೆಯುತ್ತಿದ್ದಾರೆ. ಯುಎಇ, ಕುವೈತ್, ಕತಾರ್ ಮುಂತಾದ ರಾಷ್ಟ್ರಗಳಿಂದ ಭಾರತದ ನೌಕಾದಳವು 2000 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನ್ ಅನ್ನು ಭಾರತಕ್ಕೆ ತಲುಪಿಸಲು ಸಿದ್ಧವಾಗಿದೆ. ಒಂದು ತಿಂಗಳ ಒಳಗೆ ಈ ಆಕ್ಸಿಜನ್ ಭಾರತಕ್ಕೆ ತಲುಪಲಿದೆ. ಇದಕ್ಕಾಗಿ ಹಡಗುಗಳನ್ನು ಮತ್ತು ತಂಡವನ್ನು ನಿಯೋಜಿಸಲಾಗಿದೆ. ಯುಎಇಯಿಂದ ಅತ್ಯಂತ ಹೆಚ್ಚು ನೆರವಿನ ನಿರೀಕ್ಷೆಯಿದ್ದು 1000 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನ್ ಕೇವಲ ಯುಎಇಯಿಂದಲೇ ನಿರೀಕ್ಷಿಸಲಾಗಿದೆ. ಕತಾರ್ನಿಂದ 600, ಕುವೈತ್ನಿಂದ 400 ಮೆಟ್ರಿಕ್ ಟನ್ ಆಕ್ಸಿಜನ್ ಸಿಗುವ ನಿರೀಕ್ಷೆ ಇದೆ. ಇವರಿಗೆ ದೇಶಕ್ಕೆ ತಲುಪಿಸಿರುವ ಲಿಕ್ವಿಡ್ಗಿಂತ ಹೆಚ್ಚುವರಿ ಆಕ್ಸಿಜನ್ ಇದಾಗಿದೆ. ಕುವೈತಿಗೆ ತಲುಪಿರುವ ಐಎಂಎಸ್ ಶಾರ್ದುಲ್ ನೌಕೆ 120 ಟನ್ ಲಿಕ್ವಿಡ್ ಆಕ್ಸಿಜನ್ನೊಂದಿಗೆ ಭಾರತಕ್ಕೆ ಹೊರಟಿದೆ. ಇಸ್ರೇಲ್ ಮತ್ತು ಫೆಲೆಸ್ತೀನ್ ನಡುವೆ ಉಂಟಾಗಿರುವ ಸಂಘರ್ಷಮಯ ಮತ್ತು ಉದ್ವಿಗ್ನ ವಾತಾವರಣವನ್ನು ಶಮನಗೊಳಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರವಿವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಭಾರತ ಆಗ್ರಹಿಸಿದೆ. ಫೆಲೆಸ್ತೀನ್ನ ನ್ಯಾಯಬದ್ಧ ಉದ್ದೇಶವನ್ನು ಭಾರತವು ಬೆಂಬಲಿಸುತ್ತದೆ ಎಂದು ಕೂಡ ಹೇಳಿದೆ. ಇಸ್ರೇಲ್ ಹಾಗೂ ಫೆಲೆಸ್ತೀನ್ ತಕ್ಷಣ ನೇರ ಮಾತುಕತೆಗಳನ್ನು ಮುಂದುವರಿಸಬೇಕು ಹಾಗೂ ಭಾರತ ಫೆಲೆಸ್ತೀನ್ನ ನ್ಯಾಯಬದ್ಧ ಉದ್ದೇಶವನ್ನು ಹಾಗೂ ಎರಡು ದೇಶ ಪರಿಹಾರವನ್ನು ಬೆಂಬಲಿಸುತ್ತದೆ ಎಂದು ರವಿವಾರ ನಡೆದ ವರ್ಚುವಲ್ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಟಿಎಸ್ ತಿರುಮೂರ್ತಿ ಹೇಳಿದರು. ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವ ಬೆಳವಣಿಗೆಗಳು ಸುವ್ಯವಸ್ಥಿತಿಯನ್ನು ಹದಗೆಡಿಸಿವೆ. ಗಾಜಾದಿಂದ ನಡೆಯುತ್ತಿರುವ ಅನಿಯಂತ್ರಿತ ರಾಕೆಟ್ ದಾಳಿಗಳು ಇಸ್ರೇಲ್ ನಾಗರಿಕರನ್ನು ಗುರಿಯಾಗಿಸಿವೆ. ಇದನ್ನು ನಾವು ಖಂಡಿಸುತ್ತೇವೆ. ಗಾಜಾ ಮೇಲೆ ನಡೆದ ಪ್ರತಿ ದಾಳಿ ಕೂಡ ಮಹಿಳೆಯರು ಮಕ್ಕಳು ಸೇರಿದಂತೆ ಬಹಳಷ್ಟು ಸಾವು ನೋವಿಗೆ ಕಾರಣವಾಗಿದೆ ಎಂದವರು ಹೇಳಿದರು. ಎರಡೂ ಕಡೆಗಳು ಉದ್ವಿಗ್ನತೆಯನ್ನು ಶಮನಗೊಳಿಸಲು ಯತ್ನಿಸಬೇಕು ಹಾಗೂ ಈಗಿರುವ ಯಥಾಸ್ಥಿತಿಯನ್ನು ಬದಲಾಯಿಸುವುದರಿಂದ ದೂರ ಸರಿಯಬೇಕು. ಜೆರುಸಲೇಂ ಲಕ್ಷಾಂತರ ಭಾರತೀಯರ ಹೃದಯದಲ್ಲಿ ವಿಶೇಷ ಸ್ಥಾನ ಹೊಂದಿದೆ ಎಂದು ತಿರುಮೂರ್ತಿ ಹೇಳಿದರು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.